ನಾನು ಸೌಮ್ಯ ಸತೀಶ್, ಇನೈ ನ್ಯೂಸ್ಗೆ ಸ್ವಾಗತ. ಮಹಿಳೆಯರ ಪರ ಇರುವ ಕಾಂಗ್ರೆಸ್ ಪಕ್ಷದ ಬೆಂಬಲಕ್ಕೆ ನಿಲ್ಲಲು ನೀಲಾ ಸೋಮಶೇಖರ್ ಮನವಿ. ಮಹಿಳೆಯರಿಗೆ ಉಚಿತ ಪ್ರಯಾಣ ಮಾಡುವ ಸೌಲಭ್ಯ ನೀಡುವುದರೊಂದಿಗೆ 5 ಗ್ಯಾರಂಟಿಗಳನ್ನು ನೀಡಿದ್ದು ಮಹಿಳೆಯರ ಪರ ಇರುವ ಕಾಂಗ್ರೆಸ್ ಪಕ್ಷದ ಬೆಂಬಲಕ್ಕೆ ಮಹಿಳೆಯರು ನಿಲ್ಲಬೇಕೆಂದು ಕಾಂಗ್ರೆಸ್ ಪಕ್ಷದ ಒಬಿಸಿ ಘಟಕದ ರಾಜ್ಯ ಉಪಾಧ್ಯಕ್ಷೆಯಾಗಿ ನೂತನವಾಗಿ ಆಯ್ಕೆ ಆಗಿರುವ ನೀಲಾ ಸೋಮಶೇಖರ್ ಮನವಿ ಮಾಡಿದರು. ಕಾಂಗ್ರೆಸ್ ಭವನದಲ್ಲಿ ಸೋಮವಾರ ಮಾಧ್ಯಮದವರೊಂದಿಗೆ ಅವರು ಮಾತನಾಡುತ್ತಾ, ಹಿಂದೆ ಎಂದು ನೀಡದ ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಪಕ್ಷ ನೀಡಿ ಈಗಾಗಲೇ 4 ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರುವ ಮೂಲಕ ಜನತೆಯ ವಿಶ್ವಾಸ ಪಡೆದಿದೆ ಎಂದು ತಿಳಿಸಿದರು. ಪಕ್ಷ ಸಂಘಟನೆಯೊಂದಿಗೆ ಒಬಿಸಿ ವರ್ಗಗಳ ಏಳಿಗೆಗೆ ದುಡಿಯುವುದಲ್ಲದೆ ಸರ್ಕಾರದ ಸವಲತ್ತುಗಳನ್ನು ಹಾಗೂ ಸೌಲಭ್ಯಗಳನ್ನು ಒದಗಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವುದಾಗಿ ಅವರು ಹೇಳಿದರು. ಪಕ್ಷಕ್ಕೆ ತಾವು ಸಲ್ಲಿಸಿರುವ ಸೇವೆ ಹಾಗೂ ತಮ್ಮ ಕಾರ್ಯವೈಖಾರಿಯನ್ನು ಗುರುತಿಸಿ ಪಕ್ಷಕ್ಕೆ ಹಾಗೂ ಒಬಿಸಿ ವರ್ಗಕ್ಕೆ ಇನ್ನು ಹೆಚ್ಚಿನ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟು ತಮ್ಮ ಆಯ್ಕೆಗೆ ಸಹಕಾರ ನೀಡಿದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ, ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಗೆ, ಮಧು ಬಂಗಾರಪ್ಪನವರಿಗೆ, ಸೀತಾರಾಮ್ರವರಿಗೂ, ಕೋಲಾರ ಶಾಸಕರಾದ ಕೊತ್ತೂರು ಮಂಜುನಾಥ್ರವರಿಗೂ ಹಾಗೂ ಜಿಲ್ಲಾ ಶಾಸಕರುಗಳು ಮತ್ತು ಮುಖಂಡರುಗಳಿಗೆ ಧನ್ಯವಾದಗಳನ್ನು ತಿಳಿಸಿದರು. ಕ್ಯಾಮರಾಮ್ಯಾನ್ ನವೀದ್ ಪಾಷ ಜೊತೆ ವರದಿಗಾರರು ಪ್ರಕಾಶ್ ಮಾಮಿ, ಕೋಲಾರ. ನನ್ನ ಹೆಸರು ನೀಲಾ ಸೋಮಶೇಖರ್ ಅಂತ. ಹೊಸದಾಗಿ ರಾಜ್ಯಕ್ಕೆ ಒಬಿಸಿ ಡಿಪಾರ್ಟ್ಮೆಂಟ್ಗೆ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀನಿ. ನಮ್ಮ ರಾಜ್ಯ ನಾಯಕರಾದಂಥ ಮನ್ನ ಸಿದ್ದರಾಮಯ್ಯ ಸರ್ ಅವರು, ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರವರು, ಮತ್ತು ಮಧು ಬಂಗಾರಪ್ಪ ಸಾಹೇಬ್ರವರು, ಮತ್ತು ನಮ್ಮ ಅಣ್ಣ ಆದಂಥ ಸೀತಾರಾಮ್ ಅವರು, ಮತ್ತು ನಮ್ಮ ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅಣ್ಣ ಅವರು, ಮತ್ತು ನಮ್ಮ ಜಿಲ್ಲಾ ನಾಯಕರು, ಮತ್ತು ಬಂಗಾರಪೇಟ್ ಶಾಸಕರಾಗಿರಲಿ, ಕೆ ಜೆಫ್ ಶಾಸಕರಾಗಿರಲಿ, ಮಾಲೂರು ಶಾಸಕರು, ಮತ್ತು ಶ್ರೀನಿವಾಸ್ಪುರ ಶಾಸಕರು ನಮಗೆ ಬರಲ್ಲ, ಬಟ್ ಎಲ್ಲ ಶಾಸಕರು ನನಗೆ ಸಪೋರ್ಟ್ ಮಾಡಿ ಈ ಒಂದು ನನ್ನ ಕಾರ್ಯ ವೈಖರಿಯನ್ನು ಅವರು ಗುರುತಿಸಿ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ನನ್ನ ಕೆಲಸ ಕಾರ್ಯಗಳೇನಿದೆಯೋ, ಸಂಘಟನೆ ಕಟ್ಟೋದಾಗಲಿ, ಈ ಒಬಿಸಿ ಹಿಂದುಳಿದ ವರ್ಗಗಳು ಏನೇನು ಗೌರ್ಮೆಂಟಿಂದ ಏನೇನು ಅನುಕೂಲಗಳಿದೆಯೋ ಅದನ್ನು ಅವ್ರಿಗೆ ತಲುಪಿಸಿ ಇನ್ನೂ ಸಂಘಟನೆ ಹೆಚ್ಚಾಗಿ ಕಟ್ಟಬೇಕು ಅಂತ ನಾನು ಕಷ್ಟಪಡಬೇಕು ಅಂತ, ನನಗೆ ಈ ಕೊಟ್ಟಿರೋ ಅವಕಾಶವನ್ನು ನಾನು ಉಳಿಸ್ಕೊತ ನನಗೇನು ಜವಾಬ್ದಾರಿ ಕೊಟ್ಟಿದ್ದಾರೋ ಅದು ನನ್ನ ಕಾರ್ಯವೈಖ್ಯದಿಂದ ನಾನು ನಡೆಸ್ಕೊಂಡು ಹೋಗ್ತೀನಿ. ನಮ್ಮ ಜಿಲ್ಲೆಯಲ್ಲಿ ನಾಯಕರಿಗಾಗಲಿ, ನಮ್ಮ ತಾಲೂಕು ನಾಯಕರಿಗಾಗಲಿ, ನಮ್ಮ ಎಲ್ಲ ಶಾಸಕರಿಗೆ, ರಾಜ್ಯ ನಾಯಕರಿಗೆ, ನಾನು ಇಲ್ಲಿ ಬಂದಿರೋ ನಮ್ಮ ಅಣ್ಣ ತಮ್ಮಂದರಿಗೆ, ಮಾಧ್ಯಮ ಮಿತ್ರವರು ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮಹಿಳೆಯಾಗಿ ಏನು ಕರೆ ಕೊಡ್ತಾ ಇದ್ದೀವಿ ಅಂತಂದರೆ, ಮಹಿಳೆಯರೂ ಸ್ವಲ್ಪ ಚೇಂಜಸ್ ತರಬೇಕು ಫಸ್ಟ್ ಆಫ್ ಆಲ್. ಯಾಕೆಂದರೆ ನಮ್ಮ ಸರ್ಕಾರ ಬಂದುಬಿಟ್ಟು ಇವಾಗ ಬಸ್ಸು ಫೆಸಿಲಿಟಿ ಕೊಟ್ಟಿದೆ, ಅದು ಸರ್ಕಾರ ಒಳ್ಳೆ ಕೆಲಸನೇ ಮಾಡಿದೆ, ಹೆಣ್ಮಕ್ಳನ್ನೊಂದು ಗುರುತಿಸಿ ಮಾಡಿದೆ. ಬಟ್ ಅದಕ್ಕೆ ನಮ್ಮ ಹೆಣ್ಮಕ್ಳೂ ಸಹಕಾರ ಕೊಡಬೇಕು ಸರ್ಕಾರಕ್ಕೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ನಮ್ಮ ಹೆಣ್ಮಕ್ಳಿಗೆ ಒಂದು ಅನುಕೂಲ ಆಗಲಿ ಅಂತ ಸರ್ಕಾರ ನೀಡಿದೆ. ಬಟ್ ನಮ್ಮ ಹೆಣ್ಮಕ್ಳನ್ನ ಸ್ವಲ್ಪ ಅರ್ಥ ಮಾಡಿಕೊಂಡು ಅದನ್ನು ಯಾವ ರೀತಿಯಲ್ಲಿ ಬಳಸ್ಕೋಬೇಕು, ಅವ್ರು ಕೊಟ್ಟಿರೋ ಗ್ಯಾರಂಟಿಗಳನ್ನ, ಸುಮ್ಮನೆ ಅದು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೆದಿರೋ ಥರ ಹೆಣ್ಮಕ್ಳು ನಡ್ಕೋಬೇಕು ಅನ್ನೋ ಒಂದು ಇದು ಅವ್ರಿಗೆ ನಾನು ವಿಷಯ ತಿಳಿಸ್ಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು.